1980ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ರವಿಚಂದ್ರ ಸಿನಿಮಾ ಮೂಲಕ ಕನ್ನಡ ಸಿನಿ ಇಂಡಸ್ಟ್ರಿ ಪ್ರವೇಶ ಮಾಡಿದ ಸುಮಲತಾ ಎರಡನೇ ಸಿನಿಮಾದಲ್ಲೇ ಅಂಬರೀಷ್ ಜೊತೆ ನಟಿಸುವ ಅವಕಾಶವನ್ನ ಪಡೆದ್ರು. ಅಂಬಿ ಜೊತೆ ಸಿನಿಮಾ ಮಾಡಲು ಒಪ್ಪಿಗೆ ನೀಡಿ ಕಾಲ್ ಶೀಟ್ ಕೊಟ್ಟಿದ್ದ ಸುಮಲತಾ ನಂತರ ಅಂಬಿ ಜೊತೆ ಆಕ್ಟ್ ಮಾಡಬಾರದು ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರಂತೆ. ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದ ಸುಮಲತಾ ಅವರು ವಿಷ್ಣು ಜೊತೆ ಸಿನಿಮಾ ಮಾಡಬೇಕು ಎಂದು ಕಾಯ್ತಿದ್ದರಂತೆ. ಆದರೆ ಡೇಟ್ ಸಮಸ್ಯೆಯಿಂದ ಬಂದ ಸಿನಿಮಾಗಳನ್ನ ಮಾಡಲು ಆಗಲಿಲ್ಲ. ಈ ಗ್ಯಾಪ್ನಲ್ಲಿ ಬಂದ ಚಿತ್ರವೇ ಆಹುತಿ. ಅದು 1985ರಲ್ಲಿ ಬಂದ ಚಿತ್ರ. ಅಂಬರೀಷ್ ನಾಯಕ. ಅಂಬಿ ಜೊತೆ ಸುಮಲತಾ ಅವರ ಮೊದಲ ಸಿನಿಮಾ. ಅಂಬರೀಷ್ ಅವರ ಬಗ್ಗೆ ಕೇಳಿದ ಕೆಲವು ಸುದ್ದಿಗಳಿಂದಾಗಿ ಸುಮಲತಾ ಹಾಗೂ ಅವರ ತಾಯಿ ಭಯಗೊಂಡಿದ್ದರಂತೆ. ಈ ಸಿನಿಮಾದಲ್ಲಿ ನಟನೆ ಮಾಡುತ್ತಿದ್ದ ಸುಮಲತಾ ಸಡನ್ ಆಗಿ ನಟಿಸಲ್ಲ ಅಂತ ಅಮ್ಮನ ಬಳಿ ಹೇಳಿದ್ರಂತೆ. ಸುಮಲತಾ ಮತ್ತು ಸುಹಾಸಿನಿ ಒಳ್ಳೆಯ ಸ್ನೇಹಿತರು. ಸುಮಲತಾ ಬಳಿ ಅಂಬರೀಷ್ ಬಗ್ಗೆ ಸುಹಾಸಿನಿ ಕೆಲವು ಕತೆ ಹೇಳಿದ್ದರಂತೆ. ಅವರು ಹಾಗೆ ಇವರು ಹೀಗೆ ಅಂತ ಸುಹಾಸಿನಿ ಹೇಳಿದ್ದನ್ನ ಕೇಳಿ ಸುಮಲತಾಗೆ ಭಯ ಆಯ್ತಂತೆ. ಆಗ ಅಮ್ಮನ ಬಳಿ ಹೋಗಿ, ಅಮ್ಮ ನಾನು ಅಂಬರೀಷ್ ಜೊತೆ ಆಕ್ಟ್ ಮಾಡಲ್ಲ ಎಂದರಂತೆ. ಅದಕ್ಕೆ ಅಮ್ಮ, ಏನ್ ಹೇಳ್ತಿದ್ದೀಯಾ, ಕಮಿಟ್ಮೆಂಟ್ ಆಗಿದೆ, ಡೇಟ್ ಫಿಕ್ಸ್ ಆಗಿದೆ, ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ, ಏನೂ ಆಗಲ್ಲ, ನಾನು ಅಲ್ಲೇ ಇರ್ತೀನಿ ಅಲ್ವಾ ಅಂತ ಹೇಳಿದ್ರಂತೆ. ಸುಮಲತಾ ಅವರ ಮೇಕಪ್ ಮ್ಯಾನ್ ಆಗಿದ್ದ ಹಿರಿಯ ಮೇಕಪ್ ಮ್ಯಾನ್ ಕೃಷ್ಣನ್ ಅವರು ಸುಮಲತಾ ಅವರಿಗೆ ಒಂದು ಸಲಹೆಯನ್ನ ನೀಡಿದ್ರಂತೆ. ಶೂಟಿಂಗ್ ಮುಗಿದ ಮೇಲೆ ಅವರು ಬಂದು ಮಾತನಾಡಿಸ್ತಾರೆ, ನೀನ್ ಮಾತನಾಡಬಾರ್ದು, ಜೋರಾಗಿ ನಗಿಸ್ತಾರೆ, ನಗಬಾರ್ದು, ಪಕ್ಕದಲ್ಲೇ ಚೇರ್ ಹಾಕೊಂಡು ಕುಳಿತುಕೊಳ್ತಾರೆ, ನೀನು ಅಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರಂತೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಸಾಂಗ್ ಶೂಟಿಂಗ್ ಅದು. ಮೊದಲ ದಿನ ಭೇಟಿಯಾಗಿ ಅವರು ಮಾತನಾಡೋದು, ಅವರ ನಡವಳಿಕೆ, ಅವರ ವ್ಯಕ್ತಿತ್ವ ನೋಡಿದ್ಮೇಲೆ ಛೇ, ಅವರು ತುಂಬಾ ಒಳ್ಳೆಯವರು ಎಂಬ ಭಾವನೆ ಬಂದ್ಬಿಡ್ತು. ಎರಡು ಮೂರು ದಿನ ಶೂಟಿಂಗ್ ಆಗಿತ್ತು. ಶೂಟಿಂಗ್ ಮುಗಿದ ಮೇಲೆ ನಾನು ಬುಕ್ ಓದ್ತಾ ಕೂತಿದ್ದೆ. ಅವರು ಎರಡು ದಿನ ನೋಡಿದ್ರು. ಆಮೇಲೆ ನನ್ನ ಪಕ್ಕದಲ್ಲಿ ಬಂದು ಚೇರ್ ಹಾಕೊಂಡು ಕೂತ್ರು. ಬುಕ್ ಓದೋದು ತಪ್ಪು, ಶೂಟಿಂಗ್ ಸಮಯದಲ್ಲಿ ಬುಕ್ ಎಲ್ಲ ಓದಬಾರ್ದು, ಎಲ್ಲರ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರು. ಆಮೇಲೆ ಏನ್ ಮಾಡಬೇಕು ಅಂತ ಕೇಳಿದಾಗ ಕಾರ್ಡ್ಸ್ ಆಡಬೇಕು ಅಂತ ಹೇಳಿದ್ರಂತೆ. ಹೀಗೆ ಅಲ್ಲಿಂದ ಪರಿಚಯ ಬೆಳೆಯಿತು ಎಂದು ಸುಮಲತಾ ಹೇಳಿದ್ದಾರೆ.